ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ರಮ್ಯಾ. ಗ್ರಾಮಗಳಿಗೆ ಸಂಪರ್ಕಿಸುವಂತಹ ರಸ್ತೆಗಳನ್ನ ಮಾಡಿಸ್ಕೋಬೇಕು, ಸರಿಪಡಿಸ್ಕೋಬೇಕು ಅಂತ ಅಂದ್ರೆ ಅಲ್ಲಿನ ಗ್ರಾಮಸ್ಥರು ಅಧಿಕಾರಿಗಳ ಹಿಂದೆ ಶಾಸಕರಿಂದ ಓಡಾಡಿ ಸಾಕಷ್ಟು ಸರಿಪಡಿಸ್ಕೊಂಡಿರ್ತಾರೆ. ಅಂತಹ ರಸ್ತೆಗಳಲ್ಲೂ ಕೂಡ, ಹದಗೆಟ್ಟಿರುವಂತಹ ರಸ್ತೆಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಲ್ಲು ಗಣಿಗಾರಿಕೆ, ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಸಾಕಷ್ಟು ಒಂದು ರಸ್ತೆಗಳೇ ಮಾಯವಾಗಿದೆ, ಕ್ರಷರ್ ಲಾರಿಗಳೇ ಓಡಾಡ್ತಾ ಇದೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನು ಮಾಡಿದ್ದಾರೆ. ಎಸ್ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಇನ್ನು ಕೊರಟೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆಗೆ ಕಡಿವಾಣ ಹಾಕಲ್ವಾ ಅಂತ ಅಲ್ಲಿನ ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಸುಮಾರು ತೋವಿನಕೆರೆ ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯ 250 ಲಾರಿಗಳು ಸಂಚಾರ ಮಾಡುತ್ತೆ. ಹಾಗೂ ಈಗ ಏನೋ ಒಂದು ರಸ್ತೆ ಅಂತ ಇತ್ತು, ಅದರಲ್ಲೂ ಕೂಡ ಗುಂಡಿಗಳೇ ಸಂಪೂರ್ಣವಾಗಿ ರಸ್ತೆ ತುಂಬಾ ತುಂಬಿಕೊಂಡಿದೆ. ಅದರಲ್ಲೂ ಕೂಡ ಏನೋ ಒಂದು ಮಾರ್ಗವಾಗಿ ಓಡಾಡಬಹುದು, ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುತ್ತೆ ಅಂತ ರಸ್ತೆಯಲ್ಲಿ ಇದ್ದೀವಿ. ಆದ್ರೆ ಒಂದು ರಸ್ತೆ ತುಂಬಲ್ಲ, ಬರೀ ಕಲ್ಲು ಗಣಿಗಾರಿಕೆಗೆ ಹೊಡೆಯುವಂತಹ ಲಾರಿಗಳೇ ತುಂಬಿಕೊಂಡಿರುತ್ತೆ. ದಿನನಿತ್ಯ ಸಂಚಾರ ಮಾಡುವಂತಹ ವಾಹನಗಳಿಗೆ ದಾರಿಯೇ ಇರೋದಿಲ್ಲ. ಆಟೋ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅಥವಾ ಶಾಲಾ ವಾಹನಗಳಾಗಿರ್ಬೋದು, ಇದಕ್ಕೆ ದಾರಿನೇ ಇರೋದಿಲ್ಲ. ಸಂಪೂರ್ಣವಾಗಿ ಒಂದು ಕ್ರಷರ್ ಲಾರಿಗಳೇ ತುಂಬಿಕೊಂಡಿರುತ್ತೆ ಅಂತ ಅಲ್ಲಿನ ಗ್ರಾಮಸ್ಥರು ದೂರಿರುವಂತದ್ದು. ಜೊತೆಗೆ ಹಗಲಿನಲ್ಲಿ ಏನಾದ್ರೂ ಒಂದು ಅಪಘಾತ ಆದ್ರೆ ಸಣ್ಣ ಪುಟ್ಟ ಗಾಯ ಆಗುತ್ತೆ, ಯಾಕಂದ್ರೆ ಅಲ್ಲಿ ಕಲ್ಲೆಲ್ಲಿದೆ, ಗುಂಡಿಗಳೆಲ್ಲಿದಾವೆ ಅಂತ ನೋಡ್ಕೊಂಡು ಸಂಚಾರ ಮಾಡ್ತೀವಿ. ಅದು ಸಂಪೂರ್ಣವಾಗಿ ಹದಗೆಟ್ಟಿದೆ ರಸ್ತೆ, ಆದರೂ ಕೂಡ ಒಂದು ಏನೋ ಸಂಪರ್ಕ ಕಲ್ಪಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರ ಒಂದು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇಷ್ಟು ದಿನ ಸರಿಪಡಿಸಿಲ್ಲ. ಏನೋ ಒಂದು ಹೋಗ್ಲೇಬೇಕು ಅನ್ನೋಂತಹ ಪರಿಸ್ಥಿತಿಯಿಂದ ನಾವು ಅಲ್ಲೊಂದು ತಿರುಗಾಡುವಂತಹ ಪರಿಸ್ಥಿತಿ ಇದೆ. ಇನ್ನು ರಾತ್ರಿ ಹೊತ್ತೇನಾದರೂ ಅಲ್ಲಿ ಅಪಘಾತ ಆಗಿದ್ರೆ ಸಾವು ಖಚಿತ ಅಂತಾರೆ ಅಲ್ಲಿನ ಗ್ರಾಮಸ್ಥರು. ಅಧಿಕಾರಿಗಳು ಹಾಗೂ ಶಾಸಕರ ಗಮನಕ್ಕೆ, ಸಚಿವರ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದ್ದೀವಿ, ಆದರೆ ಯಾರೂ ಕೂಡ ಇತ್ತ ಗಮನ ಹರಿಸಿಲ್ಲ. ಗೃಹ ಮಂತ್ರಿಗಳ ತವರು ಕ್ಷೇತ್ರ ಬೇರೆ ಇದು, ಆದರೂ ಕೂಡ ಯಾಕೆ ಅವರು ಇತ್ತ ಗಮನ ಹರಿಸಿಲ್ಲ? ಒಂದು ಗ್ರಾಮಗಳ ಅಭಿವೃದ್ಧಿಗೆ ಯಾಕೊಂದು ಸಹಕಾರವನ್ನ ನೀಡ್ತಾ ಇಲ್ಲ? ಎಸ್, ಈ ಕುರಿತಂತೆ ಸಂಬಂಧಪಟ್ಟವರು ಕೂಡ ಮಾತನಾಡಿದ್ದಾರೆ, ಅಲ್ಲಿನ ಸಮಸ್ಯೆಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ, ಬನ್ನಿ ಕೇಳೋಣ. ರಸ್ತೆ ಸಂಪೂರ್ಣ ಹಾಳಾಗಿದೆ. ಯಾಕೆ ಕಾರಣ ಅಂತಂದ್ರೆ, ಈ ಇಲ್ಲಿ ಸುಮಾರು
ಆರು ಏಳು ಕ್ರಷರ್ ಇದೆ, ಬಿಕ್ಕೆಗುಟ್ಟೆ ಮತ್ತೆ ಶುಂಭನಹಳ್ಳಿ ಮತ್ತೆ ಏನು ಅಗ್ರಹಾರ ಸಂಬಂಧಪಟ್ಟಂಗೆ ಐದಾರು ಕ್ರಷರ್ ಇರೋದ್ರಿಂದ ಓವರ್ ಟನ್ನೇಜ್ ತುಂಬ್ಕೊಂಡು ಲಾರಿಗಳು ಪ್ರತಿದಿನ ನಿತ್ಯ ಇಲ್ಲಿ ಯಾವುದು ಹೋಗ್ತವೆ. ಇಲ್ಲಿ ಎಷ್ಟೋ ಬೈಕ್ಗಳು ಅಪಘಾತ ಆಗಿವೆ. ಯಾಕೆಂತಂದರೆ ಸಂಪೂರ್ಣ ರಸ್ತೆ ಗುಂಡಿ ಬಿದ್ದಿದೆ, ಮತ್ತು ಈ ಮಳೆ ಬಂದು ನಿರಂತರ 15 ದಿವಸದಿಂದ ಮಳೆ ಬಂದಿರೋದ್ರಿಂದ ಈ ಲಾರಿ ಓಡಾಡಿ ಓಡಾಡಿ ಗುಂಡಿ ಬಿದ್ದಿರೋದ್ರಿಂದ ಅಲ್ಲಿ ಕೊರ್ಕೊಂಡೋಗಿ ರಸ್ತೆ ಯಾವುದು ನೀರು ಯಾವುದು ಅನ್ನೋದು ಗೊತ್ತಾಗದೆ ಜನ ನೆಲಕ್ಕೆ ಸಮುಕ್ಕಿದೆ ಅನ್ನೋ ಥರ ಹೋಗಿ ಗುಂಡಿಲಿ ಬಿದ್ದು ಎಷ್ಟೋ ಜನ ಅನಾಹುತಕ್ಕೊಳಗಾಗಿವ್ರೆ. ಮಾನ್ಯ ಸರ್, ನಾವೇನು ಗೌರವಾನ್ವಿತ ಪರಮೇಶ್ವರ್ ಸಾಹೇಬ್ರನ್ನ ಕೇಳ್ಕೊಳ್ಳೋದೇನು ಅಂತಂದರೆ, ಸ್ವಾಮಿ ದಯಮಾಡಿ ನಮ್ಮ ತುಮಕೂರು ಜಿಲ್ಲಾಡಳಿತ ಎಮ್ಮೆ ಚರ್ಮದ ದಪ್ಪ ಚರ್ಮದ ಅಧಿಕಾರಿಗಳು ಮಲಗಿದ್ದಾರೆ ಇಲ್ಲಿ. ಪ್ರತಿನಿತ್ಯ ನಮ್ಮ ರೈತರು ಮತ್ತು ಇಲ್ಲಿ ಸಾರ್ವಜನಿಕರ ಸಮಸ್ಯೆನ ಅವ್ರು ಆಲಿಸೋದ್ರಲ್ಲಿ ವಿಫಲರಾಗಿವ್ರೆ. ಅವ್ರನ್ನ ನೀವಾಗಲಿ ಮಲಗಿರೋರನ್ನ ಎಬ್ಬರಿಸಿ ನಮ್ಮ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ಆದೇಶ ಮಾಡಬೇಕು ಅಂತೇಳಿ ನಾವು ಮನವಿ. ಎಷ್ಟು ಲಾರಿ ಹೋಗ್ತಾ ಡೈಲಿ? ಸುಮಾರು ಪ್ರತಿನಿತ್ಯ ಒಂದು 150ಕ್ಕೂ ಹೆಚ್ಚು ಲಾರಿಗಳು ಹೋಗ್ತವೆ. 150ರಿಂದ 200 ಲಾರಿಗಳು ಪ್ರತಿನಿತ್ಯ ಹೋಗ್ತವೆ. ಯಾಕಂದರೆ ಚಂಪನಹಳ್ಳಿ ಅಗ್ರಹಾರದಲ್ಲಿ ಅವರು ಬ್ಲಾಸ್ಟಿಂಗ್ ಮಾಡ್ಕೊಂಡು ಅಗ್ರಹಾರದಿಂದ ಅವರು ಶುಂಭನಹಳ್ಳಿ ಮತ್ತು ಬಿಕ್ಕೆಗುಟ್ಟೆಗೆ ತಾಂಡೋಗ್ತಾರೆ. ತೂಕನ ಹಾಕಲ್ಲ, ಏನು ಹಾಕಲ್ಲ, ಯಾರು ಚೆಕ್ ಮಾಡಲ್ಲ. 15 ಆರ್ ಟಿ ಓ ಅಂತೂ ಅದು ಯಾವ ಅವರು ಕೊಡೋಂಥ ಎಂಜಲ ಗಾಸಿಗೆ ಅವರು ತನ್ನೇ ಮಾರ್ಕೊಂಬಿಟ್ಟವ್ರು ಆರ್ ಟಿ ಓ ಅಧಿಕಾರಿಗಳು. ಗಣಿ ಮತ್ತು ಭೂಯೋಗನ ಇಲಾಖೆಯವರಂತೂ ಅವ್ರು ಕಂಡ್ರು ಕಾಣ್ದಂಗೆ ಇರ್ತಾರೆ. ಪೊಲ್ಯೂಷನ್ ಬೋರ್ಡ್ನವರಂತೂ ಅವ್ರು ಎಲ್ಲವರು ಎಫ್ಕಾಗ್ತಾ ಇಲ್ಲ, ಭಾಳ ತೊಂದರೆಗಳಾಗ್ತವೆ. ಗೊಂದಿಹಳ್ಳಿಯಿಂದ ಯಾಕಡೆ ಬರೋಕ್ಕಾಗ್ತಿಲ್ಲ, ತೋಂಕೆ ಕಡೆಯಿಂದ ಬರ್ತಾಕಾಗ್ತಿಲ್ಲ, ಇಲ್ಲಿ ಕೈ ಮಾರ್ದಿಂದ ಬರೋಕ್ಕಾಗ್ತ, ಭಾಳ ತೊಂದರೆಗಳಾಗ್ತವೆ. ಯಾರು ಏನು ಹೆಲ್ಪ್ ಮಾಡ್ತಾ ಇಲ್ಲ, ಈ ಕಷ್ಟಗಳು ಜಾಸ್ತಿ ಆಗ್ಬಿಡ್ತು ನಮ್ಮ ಕಡೆ. ಹಂಗಾಗಿ ಜನಗಳಿಗೆ ಭಾಳ ತೊಂದರೆ ಆಗ, ರಾತ್ರಿ ಯಾರು ಬರೋಕ್ಕಾಗ್ತಾ ಇಲ್ಲ. ಯಾವ ಕಡೆಯಿಂದ ತೊಂದರೆ ಆಗ್ತದೆ? ಈ ಕಡೆ ಬಿಕ್ಕೆಕುಟ್ಟೆ ತೋಂಕೆರೆ ಕಡೆ ಭಾಳ ರಿಸ್ಕ್ಗಳು ಆಗ್ತವೆ. ಇವೆಲ್ಲ ಭಾಳ ಇಲ್ಲಿ ಹೆಲ್ಪ್ ಆಗ್ತದೆ ಸರ್. ಇಲ್ಲಿ ಎಲ್ಲಿಂದ ಎಲ್ಲಿಗಿದ್ರು ರೋಡು? ಕೈ ಮಾರ್ದಿಂದ ಈ ಬಿಕ್ಕೆಕುಟ್ಟೆ ಅಲ್ಲಿಗೆ. ಎಷ್ಟು ಗಾಡಿಗಳು ಹೋಗ್ತಾವೆ ಡೈಲಿ? ಡೈಲಿ ರಾತ್ರಿ ಸಿಕ್ಕಾಪಟ್ಟೆ ಗಾಡಿ ಓಡಾಡ್ತವೆ, ಬಹಳ ತೊಂದರೆಗಳಾಗ್ತವೆ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ ಜನಗಳಿಗೆ. ಹಗ್ಲೊತ್ತಲ್ಲ ಹೋಗಕ್ಕಾಗ್ತಿಲ್ಲ, ರಾತ್ರಿ ನೈಟ್ ಯಾವಾಗ ಬರ್ತಾ ಇಲ್ಲ ಸರ್. ಇಲ್ಲಿ ಬಹಳ ತೊಂದರೆಗಳಾಗ್ತವೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತವೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಡೆಲಿವರಿ ಆದಾಗ. ಅಧಿಕಾರಿಗಳು ಯಾರು ಬರಲ್ಲ? ಅಧಿಕಾರಿಗಳು ಯಾರು ಬರ್ತಾರೆ ಸರ್? ನೋಡೋರು ಬರ್ತಲ್ಲ ಇಲ್ಲ, ಅಲ್ಲಿ ಯಾರು ಬರ್ತಾ ಇಲ್ಲ. ಹಂಗೆ ಪರಿಸ್ಥಿತಿಗಳು ಆದಾಗ ಹೆಂಗ್ ಮಾಡ್ಬೇಕು ಸರ್? ಇಲ್ಲಿ ಬುಕ್ಪಟ್ಟಣ ಪಂಚಾಯತಿ ನಮ್ದು ಅಗ್ರಹಾರ ಪಂಚಾಯತಿ ಈ ಕಡೆ, ಈ ಕಡೆ ಬುಕ್ಪಟ್ಟಣ ಪಂಚಾಯತಿ, ಎರಡ್ ಕಡೆನು ಮಿಕ್ಸ್ ಹಿಂಗೆ. ಕೊರಟಗೆರೆ ತಾಲೂಕಿನಲ್ಲಿ ಉದ್ಭವವಾಗಿರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಉದ್ಭವವಾಗಿರುವಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಡಲಿಕ್ಕೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಎಸ್ ಮೂರ್ತಿ, ಕ್ರಷರ್ ಲಾರಿಗಳ ಹಾವಳಿ ಎಷ್ಟಿದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಒಂದು ಗ್ರಾಮಸ್ಥರಿಗೆ ಅಂತ? ಹೌದು, ಇದು ರಮ್ಯಾ, ಇದು ಕೊರಟಗೆರೆ ತಾಲೂಕಿನ ಚಂದ್ರನಗರ ಹೋಬಳಿ ವ್ಯಾಪ್ತಿಯ ಜಟ್ಟೆಗರ ಅಂತ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದೊಡ್ಡ ಸಮಸ್ಯೆ ಇದು. ಜಂಪೆಹಳ್ಳಿ ಕ್ರಾಸಿಂದ ಗಟ್ಟಲಗೊಳ್ಳಲಿವರೆಗೂ ಸುಮಾರು ಒಂದು 4 ಕಿಲೋಮೀಟರ್ ರಸ್ತೆ ಇದೆ. 4 ಕಿಲೋಮೀಟರ್ ರಸ್ತೆ ಸುಮಾರು 40ಕ್ಕೂ ಹೆಚ್ಚು ಅಧಿಕ ಗುಂಡಿಗಳು ಇದೆ ಅಲ್ಲಿ. ಆಯ್ತಾ, ಕ್ರಷರ್ ಲಾರಿಗಳ ಕಡಿವಾಣನು ಮಾಡ್ತಾ ಇಲ್ಲ, ರಸ್ತೆಗಳನ್ನು ಸರಿಪಡಿಸ್ತಿಲ್ಲ, ಏನಕ್ಕೆ ಶಾಸಕರ ನಿರ್ಲಕ್ಷ್ಯ, ಏನಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ, ಏನಕ್ಕೆ? ಹೌದು ಹೌದು ರಮ್ಯಾ, ಇದು ಪಿಡಬ್ಲ್ಯೂ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಮುಖ್ಯ ರಸ್ತೆ ಇದು. ಚಂಪೆಹಳ್ಳಿ ಕ್ರಾಸಿಂದ ಗಟ್ಲುಗೊಳ್ಳಲಿವರೆಗೂ ಸುಮಾರು ಒಂದು ಪ್ರತಿನಿತ್ಯ ಸುಮಾರು ಒಂದು 200-250ಕ್ಕೂ ಹೆಚ್ಚು ಅಧಿಕ ಕಲ್ಲು ತುಂಬಿರೋ ಲಾರಿಗಳು, ಅಂದ್ರೆ ಕಲ್ಲು ಕ್ವಾರಿಯ ಲಾರಿಗಳು ಸಂಚಾರ ಮಾಡ್ತವೆ. ಈ ಅಗ್ರಹಾರ ಬೆಟ್ಟದಿಂದ ಕಲ್ಲು ತುಂಬಿಕೊಂಡು ಗಟ್ಲುಗೊಳ್ಳಲಿ ವ್ಯಾಪ್ತಿಯ ಒಂದು ಕ್ರಜರ್ಗೆ ಡಂಪ್ ಆಡ್ತವೆ. ಪ್ರತಿನಿತ್ಯ ಹಗಲು ರಾತ್ರಿ ಸೇರಿದಂತೆ ಸುಮಾರು ಒಂದು 500 ಲಾರಿಗಳು ಇಲ್ಲಿ ಸಂಚಾರ ನಡೆಸ್ತವೆ. ಎಲ್ಲಾ ಲಾರಿಗಳು ಏನು ಅದಕ್ಕೆ ಅಧಿಕೃತ ವೇಟೇಜ್ ಇರುತ್ತೆ ಅದಕ್ಕಿಂತ ಜಾಸ್ತಿ ತುಂಬಿಕೊಂಡು ಸಂಚಾರ ಮಾಡ್ತಿದ್ರು ಕೂಡ ಪಿಡಬ್ಲ್ಯೂ ಇಲಾಖೆ ಆಗಲಿ, ಸಾರಿಗೆ ಇಲಾಖೆ ಆಗಲಿ, ಅಥವಾ ಗಣಿ ಮತ್ತು ಭೂ ವಿಜ್ಞಾನಗಳಾಗಲಿ ಅದನ್ನ ಸಮರ್ಪಕವಾಗಿ ಪರಿಶೀಲನೆ ನಡೆಸೋದ್ರೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ರಸ್ತೆಯಲ್ಲಿ ಸುಮಾರು 40-50ಕ್ಕೂ ಹೆಚ್ಚು ಗುಂಡಿದ್ದು ಕೂಡ ಯಾರು ಕೂಡ ಅದನ್ನ ಪರಿಶೀಲನೆ ನಡೆಸುವಂತ ಕೆಲಸ ಮಾಡ್ತಿಲ್ಲ ರಮ್ಯಾ. ಸರ್, ಗೃಹ ಮಂತ್ರಿಗಳ ತವರು ಕ್ಷೇತ್ರ ಕೂಡ ಅವರ ಗಮನಕ್ಕೆ ಇದು ಬಂದಿಲ್ವಾ, ಅಥವಾ ಅವರೇನಾರ ಒಂದು ಕ್ಷೇತ್ರಕ್ಕೆ ಭೇಟಿನೇ ನೀಡಿಲ್ವಾ, ಅದೇನು ಸಮಸ್ಯೆ ಅಂತ ಅನ್ನಿಸ್ತಿಲ್ವಾ ಅವರಿಗೆ? ಗೃಹ ಸಚಿವರ ಸ್ವಕ್ಷೇತ್ರವಾದ ನಮ್ಮ ಕೊರಗೆರೆ ಕ್ಷೇತ್ರ, ಅವರ ಸೂಚನೆ ಕೊಟ್ಟು ಕೂಡ ಅವರು ಹೇಳಿದ್ರು ಕೂಡ ಯಾರು ಕೂಡ ಇಲ್ಲಿ ಗಮನ ಹರಿಸ್ತಿಲ್ಲ. ಮತ್ತೆ ಗಣಿ ಇಲಾಖೆಯವರು ಸಂಪೂರ್ಣವಾಗಿ ಗಣಿ ಇಲಾಖೆ ಮಾಲೀಕರ ಜೊತೆ ಶಾಮೀಲಾಗಿರೋದು ಇದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಏನನ್ನ ಸಮಸ್ಯೆಗಳು ಅಥವಾ ಗುಂಡಿ ಇದೆ, ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ ಅಂತ ಗ್ರಾಮಸ್ಥರಾಗ್ಲಿ ಅಥವಾ ಮಾಧ್ಯಮರಾಗ್ಲಿ ಏನನ್ನ ಮಾಹಿತಿ ಕೊಟ್ರೆ ಅವ್ರು ನೇರವಾಗಿ ಪಿಡಬ್ಲ್ಯೂ ಇಲಾಖೆ ಆಗಿರ್ಬೋದು, ಗಣಿ ಇಲಾಖೆ ಇರ್ಬೋದು, ನೇರವಾಗಿ ಗಣಿ ಇಲಾಖೆ ಏನ್ ನಡೆಸ್ತಾ ಇದಾರೆ ಆ ಮಾಲೀಕರಿಗೆ ಫೋನ್ ಮಾಡಿ ಹಿಂಗ್ ಸಮಸ್ಯೆ ಇದೆ ಅಂತ ಸರಿಪಡಿಸಿ ಅಂತ ಬಿಟ್ಟು ಮಾಹಿತಿ ಕೊಡ್ತಾರೆ. ಅಕಸ್ಮಾತ್ ಸರಿಪಡಿಸಿದ್ರು ಕೂಡ ಗಣಿ ಇಲಾಖೆ ತಗೊಂಡ್ಬಂದು ಮಣ್ಣು ಅಥವಾ ಕಲ್ ತಗೊಂಡ್ಬಂದು
ತಾತ್ಕಾಲಿಕವಾಗಿ ಮುಚ್ಚಿ ಸರಿಪಡಿಸುವಂತ ಕೆಲಸ ಮಾಡ್ತಾರೆ ಹೊರತು ಅಧಿಕೃತವಾಗಿ ಯಾಕೆ ಬೆಳೀತಾ ಇದೆ, ಏನಾಗ್ತಿದೆ, ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಕ್ರಮ ನಿಜವಾಗಿ ತಗೊಳೋದ್ರು ಸಂಪೂರ್ಣವಾಗಿ ಅಧಿಕಾರಿಗಳು ವಿಫಲಾಗಿದ್ದಾರೆ. ಶಾಸಕರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ತಗೊಂಡು ರಸ್ತೆ ನಿರ್ಮಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ತಗೊಂಡು ತೋಂಕಿರಂದ ಜಂಪಳ್ಳಿಗೆ ರಸ್ತೆ ನಿರ್ಮಿಸಿದ್ದಾರೆ. ಆ ರಸ್ತೆ ಸುಮಾರು ತಿಂಗಳಲ್ಲೇ ಕೂಡ ಕಿತ್ತು ಬಂದಿದೆ. ಕಿತ್ತು ಬಂದು ಹಲವಾರು ಕಡೆ ಗುಂಡಿಗಳು ಬಿದ್ದು ನಿಜವಾಗ್ಲೂ ಕೂಡ ಬಹಳ ಸುಮಾರು ಪ್ರತ್ನಿತ ಪ್ರಧಾನಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ. ಎಸ್ ಎಸ್ ಹೇಳಿದಂತಹ ಸಂದರ್ಭದಲ್ಲಿ ಎಸ್ ನಿಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡ್ತೀವಿ ಈ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ. ಆದ್ರೂ ಕೂಡ ಏನ್ ಈ ಒಂದು ಅಟ್ಲೀಸ್ಟ್ ಕಲ್ಲು ಗಣಿಗಾರಿಕೆಗೆ ಬ್ರೇಕ್ ಹಾಕಿಲ್ಲ, ಶಾಮೀಲ್ ಆಗಿದ್ದಾರೆ ಅಂದ್ರೂ ಕೂಡ ಗುಂಡಿಗಳನ್ನಾದ್ರೂ ಮುಚ್ಚಬಹುದಲ್ವಾ, ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ, ಏನೊಂದು ಪ್ರತಿಕ್ರಿಯೆ ಏನಿದೆ ಅವ್ರದ್ದು? ಇದು ಹೊಸ ರಸ್ತೆ ರಮ್ಯ, ಈ ಜಂಪಾಲಿಯಿಂದ ತೋರಿಸಿದೆ ಹೊಸ ರಸ್ತೆ. ಇದು ಹೊಸ ರಸ್ತೆ ನಿರ್ವಹಣೆ ಮಾಡಬೇಕಾಗಿದ್ದ ಗುತ್ತಿಗೆದಾರರು ಕೂಡ ಬರೋದಿಲ್ಲ. ಪರಿಶೀಲನೆ ನಡೆಸಬೇಕಾಗಿದ್ದ ಪಿಡಬ್ಲ್ಯೂ ಇಲಾಖೆ ಅಥವಾ ಸಾರಿಗೆ ಇಲಾಖೆ ಅಥವಾ ಗಣಿ ಮತ್ತು ಭೂಗ್ರಹಗಳ ಇಲಾಖೆ ಯಾರು ಕೂಡ ಇಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಅದು ಕ್ರಜರ್ ಲಾರಿಗಳು, ಜಲ್ಲಿ ಕ್ರಜರ್ ಜಲ್ಲಿ ಬಂಡೆಗಳು ಓಡಾಡುವಂತ ಲಾರಿಗಳು ಓಡಾಡೋದ್ರಿಂದ ಅದ್ರ ಬಗ್ಗೆ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸೋದಿಲ್ಲ. ಅವ್ರು ಕಚೇರಿಯಲ್ಲಿ ಕೂತ್ಕೊಂಡು ಆಪರೇಟ್ ಮಾಡುವಂತ ಕೆಲಸ ನಡೀತಾ ಇದೆ. ಪಬ್ಲಿಕ್ ಸಮಸ್ಯೆನ ಯಾರು ಕೂಡ ಕೇಳಿಸೋದಿಲ್ಲ. ಹಗಲತ್ತು ಅಪಘಾತವಾಗ್ತವೆ, ಸಣ್ಣ ಪುಟ್ಟ ಗಾಯ ಆಗ್ತವೆ. ರಾತ್ರಿ ಹೊತ್ತಿನ ಗಾಯ ಆದ್ರೆ ನಿಜವಾಗ್ ಕೂಡ ಅಲ್ಲಿ ಅಪಘಾತ ಆದ್ರೆ ಬದುಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಅಷ್ಟು ಗುಂಡಿಗಳು, ಅಷ್ಟು ಉದ್ದ ಗುಂಡಿಗಳು ಬಿದ್ದಿದೆ. ಅಕಸ್ಮಾತ್ ಅಧಿಕಾರಿಗಳು ಮಾಹಿತಿ ಹೋದ್ರು ಕೂಡ ಶಾಸಕರು ಗಮನಕ್ಕೋಗಿ ಮೇಲಧಿಕಾರಿಗಳಿಂದ ಹೇಳಿದ್ರು ಕೂಡ ತಾತ್ಕಾಲಿಕವಾಗಿ ಸರಿಪಡಿಸ್ತಾರೆ ಮತ್ತು ಶಾಶ್ವತವಾಗಿ ಅಲ್ಲಿ ಸಮಸ್ಯೆ ಸರಿಪಡಿಸುವಂತ ಕೆಲಸ ನಿಜವಾಗ್ಲೂ ಮಾಡ್ತಿಲ್ಲ. ಇನ್ ಮುಂದೆ ಆದ್ರೂ ಕೂಡ ಶಾಸಕರು ಅಧಿಕಾರಿಗಳಿಗೆ ತರಳೆ ತಗೊಂಡು ಗಣಿ ಮತ್ತು ಭೂಗ್ರಹ ಮೂಲಕವಾಗಿ ಲಾರಿಗಳ ಕ್ರಮ ತಗೊಂಡ್ರೆ ಮಾತ್ರ ಈ ಸಮಸ್ಯೆಗೆ ಒಂದು ಕೊನೆಗ ಕಳಿಸೋದಕ್ಕೆ ಸಾಧ್ಯ. ಮೂರ್ತಿ, ಒಂದು ಸಮಸ್ಯೆ ಬಗ್ಗೆ ಮತ್ತೊಮ್ಮೆ ಸಚಿವರ ಗಮನಕ್ಕೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸ ಮಾಡಿ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನು ರಸ್ತೆ ಸಂಚಾರ ರಸ್ತೆ ಮೊದಲಿಗೆ ಸರಿ ಇಲ್ಲ, ಅಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿದೆ, ಅಪಘಾತಗಳು ಹೆಚ್ಚಾಗ್ತಾ ಇದೆ, ಅದರಲ್ಲೂ ಕೂಡ ತಾತ್ಕಾಲಿಕವಾಗಿ ಮುಚ್ಚುವಂತ ಕೆಲಸ ಮಾಡ್ತಿದ್ದಾರೆ. ಅದರಲ್ಲೂ ಗೃಹ ಸಚಿವರ ತವರು ಕ್ಷೇತ್ರ, ಹಾಗಾದ್ರೆ ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿಲ್ವಾ? ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡೋದಕ್ಕೆ ಅವ್ರಿಗೇನಾದ್ರೂ ನಿರ್ಲಕ್ಷ್ಯ, ಏನಕ್ಕೆ ಇಷ್ಟೊಂದು ನಿರ್ಲಕ್ಷ್ಯ, ಯಾಕೆ ಒಂದು ಕಡೆ ಗಮನ ಹರಿಸ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅಧಿಕಾರಿಗಳಿಗೆ ಇತ್ತ ಕಲ್ಲು ಗಣಿಗಾರಿಕೆಯ ಬಗ್ಗೆ ಒಂದು ದೂರನ್ನ ನೀಡಿದ್ರೆ ಅಧಿಕಾರಿ ಅಂದ್ರೆ ಗಣಿ ಮಾಲೀಕರು ಯಾರಿದ್ದಾರೆ ಅವರಿಗೆ ನೇರವಾಗಿ ಸಂಪರ್ಕ ಮಾಡುವಂತಹ ಕೆಲಸ ಮಾಡ್ತಾರೆ. ಒಂದು ಬೆಣ್ಣೆ ಸವರುವಂತ ಮಾತುಗಳನ್ನ ಆಡ್ತಾರೆ, ಎಲ್ಲ ಸರಿಪಡಿಸ್ತೀವಿ, ಬ್ರೇಕ್ ಅನ್ನ ಹಾಕ್ತೀವಿ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಇದುವರೆಗೂ ಕೂಡ ಪರಿಹಾರವನ್ನ ನೀಡಿಲ್ಲ. ಸಂಪೂರ್ಣವಾಗಿ ರಸ್ತೆ ತುಂಬೆಲ್ಲ ಬರೀ ಒಂದು ಕ್ರಷರ್ ಲಾರಿಗಳೇ ತುಂಬಿಕೊಂಡಿರುತ್ತೆ, ಆಟೋ ಬೈಕ್ ಯಾವುದಕ್ಕೂ ಕೂಡ ದಾರಿನೇ ಇರೋದಿಲ್ಲ. ಅದರಲ್ಲೂ ಕೂಡ ಸಂಪೂರ್ಣವಾಗಿ ಹೆವಿ ಲೋಡ್ ಅನ್ನ ತುಂಬಿಕೊಂಡು ಹೋಗ್ತಾ ಇರೋ ಕಾರಣ ರಸ್ತೆಗಳು ಇನ್ನೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಇದೇನು ಹಳೆ ರಸ್ತೆ ಅಲ್ಲ, ಇತ್ತೀಚೆಗಷ್ಟೇ ನವೀಕರಣಗೊಳಿಸಿದಂತಹ ರಸ್ತೆ, ಆದರೂ ಕೂಡ ಅದು ಹೊಸ ರಸ್ತೆಯಂತೆ ಕಾಣಿಸ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಒಂದು ನಿರ್ಲಕ್ಷ್ಯವನ್ನ ಹಾಕಿದ್ದಾರೆ. ಗಣಿ ಮಾಲೀಕರಿಗೆ ಏನಾದ್ರೂ ನಾವು ದೂರನ್ನ ನೀಡಿದ್ರೆ, ಗಣಿ ಮಾಲೀಕರ ವಿರುದ್ಧ ದೂರ ಏನಾದ್ರೂ ನೀಡಿದ್ರೆ ಚೇಳಾಗಳನ್ನ ಇಟ್ಕೊಂಡಿದ್ದಾರಂತೆ ಗಣಿ ಮಾಲೀಕರು. ಅವರಿಂದ ಸಹಚರರಿಂದ ಬೆದರಿಕೆಯನ್ನ ಓಡಿಸೋದು, ಬೆದರಿಕೆ ಕರೆಗಳನ್ನ ಮಾಡಿಸೋದು, ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರಂತೆ. ಗೊತ್ತಿದ್ರು ಕೂಡ ಕಣ್ಮುಚ್ಚಿ ಕುಳಿತಿರೋದೇ ಆಕೆ ಅಧಿಕಾರಿಗಳು. ನೀವೇನಾದ್ರೂ ಶಾಮೀಲ್ ಆಗಿದ್ದೀರಾ ಅವರ ಜೊತೆ ಅನ್ನೋಂತಹ ಪ್ರಶ್ನೆ ಕೂಡ ಕಾಡುತ್ತೆ. ನೇರವಾಗಿ ಗ್ರಾಮಸ್ಥರು ದೂರನ್ನ ಕೂಡ ನೀಡಿದ್ದಾರೆ, ಅದೇ ರೀತಿ ನಾವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಅಲ್ಲಿನ ವಾಸ್ತವ ಸ್ಥಿತಿ ಹೇಗಿದೆ ಅಂತ ಅಂದ್ಬಿಟ್ಟು ಇನ್ನಾದ್ರೂ ಕೂಡ ಸಚಿವರು ಅಥವಾ ಅಧಿಕಾರಿಗಳು ಆಯ್ತಾ ಗಮನ ಹರಿಸಿ ಅಲ್ಲಿನ ಸಮಸ್ಯೆಯನ್ನ ಬಗೆಹರಿಸ್ತಾರಾ, ಕಾದ್ ನೋಡ್ಬೇಕಾಗಿದೆ.